ಧಾರ್ಮಿಕ ಮೌಲ್ಯಗಳು ಸಾಮಾಜಿಕ ಮೌಲ್ಯಗಳು ಇವೆಲ್ಲವುಗಳು ಕೂಡ ಏರುಪೇರಾಗತಕ್ಕಂತಹ ಸಂದರ್ಭಗಳು ಕೂಡ ಇರುತ್ತದೆ ಆದ್ದರಿಂದ ಇವುಗಳ ನಡುವೆ ಒಂದು ಸಮತೋಲನ ಇದ್ದಾಗ ನಾವು ಅಷ್ಟೊಂದು ಬ್ಯಾಡ್ ಎಫೆಕ್ಟ್ಸ್ ಅನ್ನು ಅಥವಾ ದುಷ್ಪರಿಣಾಮಗಳನ್ನು ಕಾಣುವುದಿಲ್ಲ ಒಂದು ಒಳ್ಳೆಯ ಪರಿಣಾಮಗಳಾಗಬೇಕು ಅಂತ ಹೇಳಿದ್ರೆ ಇಲ್ಲಿ ಒಂದು ಸಮತೋಲನದ ವ್ಯವಸ್ಥೆ ಇರತಕ್ಕಂಥದ್ದು ಇರಬೇಕಾಗುತ್ತೆ ಎನ್ನುವಂಥದ್ದು ಜನನ ಮತ್ತು ಮರಣ ಪ್ರಮಾಣದ ವ್ಯಾಪ್ತಿಯಲ್ಲಿ ಮತ್ತೊಂದು ವಲಸೆ ಮೈಗ್ರೇಷನ್ ಜನರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಿ ನೆಲೆಸತಕ್ಕಂಥದ್ದನ್ನು ನಾವು ವಲಸೆ ಅಂತ ಹೇಳಿ ಕರಿತೀವಿ ಪೀಪಲ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಒಂದು ಸ್ಥಳದಿಂದ ಇನ್ನೊಂದು ಪ್ರದೇಶಕ್ಕೆ ಇನ್ನೊಂದು ಸ್ಥಳಕ್ಕೆ ಜನರು ಚಲಿಸತಕ್ಕಂಥದ್ದು ಅಲ್ಲಿ ಹೋಗಿ ನೆಲೆಸತಕ್ಕಂತಹದ್ದು ಇಲ್ಲಿ ವಲಸೆ ಆಗುತ್ತೆ ಈ ವಲಸೆಯು ಕೂಡ ಸಮಾಜದಲ್ಲಿ ಸಾಕಷ್ಟು ಪರಿವರ್ತನೆಗಳನ್ನು ಉಂಟು ಮಾಡುತ್ತದೆ ಯಾವ ರೀತಿಯ ಸಂದರ್ಭಗಳು ಇಲ್ಲಿ ಏನು ಬದಲಾವಣೆಗಳು ಆಗ್ತದೆ ಅಂತ ಹೇಳಿದ್ರೆ ಈ ವಲಸೆಯಲ್ಲಿ ನಾವು ಎರಡು ರೀತಿಯ ಅಂಶಗಳನ್ನು ನೋಡ್ತೇವೆ ಒಂದು ನಗರ ಪ್ರದೇಶದಿಂದ ಗ್ರಾಮಗಳಿಗೆ ವಲಸೆ ಮತ್ತೊಂದು ಗ್ರಾಮೀಣ ಪ್ರದೇಶಗಳಿಂದ ನಗರ ಪ್ರದೇಶಗಳಿಗೆ ವಲಸೆ ಹೋಗ್ತಕ್ಕಂತಹ ಎರಡು ರೀತಿಯ ಪ್ರಮಾಣಗಳಿದ್ದಾವೆ ಒಂದು ಗ್ರಾಮಗಳಿಂದ ನಗರಗಳಿಗೆ ವಲಸೆ ಹೋಗ್ತಕ್ಕಂಥದ್ದು ಇನ್ನೊಂದು ನಗರಗಳಿಂದ ಗ್ರಾಮಗಳಿಗೆ ವಲಸೆ ಬರ್ತಕ್ಕಂತಹದ್ದು ಪೀಪಲ್ ಆರ್ ಗೋಯಿಂಗ್ ಟು ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ರೂರಲ್ ಟು ಅರ್ಬನ್ ಆರ್ ಅರ್ಬನ್ ಟು ರೂರಲ್ ಈ ಥರದ ಎರಡು ರೀತಿಯ ವಲಸೆಯ ಪ್ರಮಾಣವನ್ನು ನಾವಿಲ್ಲಿ ನೋಡ್ತೀವಿ ಸೊ ದೀಸ್ ಕೈಂಡ್ ಆಫ್ ಮೈಗ್ರೇಷನ್ ಆಲ್ಸೋ ಬ್ರಿಂಗ್ ಲಾಟ್ಸ್ ಆಫ್ ಚೇಂಜಸ್ ಇನ್ ದ ಸೊಸೈಟಿ ಸಾಕಷ್ಟು ಪರಿವರ್ತನೆಗಳನ್ನು ತರುತ್ತದೆ ನೋಡಿ ಇಲ್ಲಿ ನಾವು ಮೊದಲೇದಾಗಿ ನೋಡ್ತಕ್ಕಂತಹದ್ದು ಗ್ರಾಮಗಳಿಂದ ನಗರಗಳಿಗೆ ವಲಸೆ ಹೋಗ್ತಕ್ಕಂಥದ್ದು ಅತ್ಯಂತ ಈ ಎರಡು ಭಾಗಗಳಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಕಂಡುಬರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಹಳ್ಳಿಗಳಿಂದ ಗ್ರಾಮಗಳಿಂದ ನಗರಗಳಿಗೆ ವಲಸೆ ಹೋಗ್ತಕ್ಕಂತಹ ಪ್ರಮಾಣವನ್ನು ನಾವು ಹೆಚ್ಚಿನ ರೂಪದಲ್ಲಿ ನೋಡ್ತೀವಿ ಅದರಲ್ಲೂ ವಿಶೇಷವಾಗಿ ಕೈಗಾರಿಕಾ ಕ್ರಾಂತಿ ಮತ್ತು ನಗರೀಕರಣದ ನಂತರದಿಂದ ಇಲ್ಲಿ ವ್ಯಾಪಕವಾದಂತಹ ಬದಲಾವಣೆಗಳು ಅಂತಕ್ಕಂಥದ್ದು ಇಲ್ಲಿ ಸಂಭವಿಸಿದೆ ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ಗಮನಿಸ್ತೀವಿ ಕೈಗಾರಿಕೆ ಇಂಗ್ಲೆಂಡ್ನಲ್ಲಿ 18ನೇ ಶತಮಾನದಲ್ಲಿ ಉಂಟಾದಂತಹ ಕೈಗಾರಿಕಾ ಕ್ರಾಂತಿ ಸಾಕಷ್ಟು ಪರಿವರ್ತನೆಗಳನ್ನು ತಂದಿತು ಅಂತಹ ಸಂದರ್ಭದಲ್ಲಿ ಕೈಗಾರಿಕೆಗಳು ಮತ್ತು ಕಾರ್ಖಾನೆಗಳು ಸ್ಥಾಪನೆಯಾದ್ದರಿಂದ ನಮ್ಮ ಗೃಹ ಕೈಗಾರಿಕೆಗಳು ಏನಾಗುವುದು ಅಂತ ಹೇಳಿದ್ರೆ ಅವನತಿಯನ್ನು ಹೊಂದತೊಡಗಿದ್ವು ಅಲ್ಲಿ ಕಾಟೇಜ್ ಇಂಡಸ್ಟ್ರೀಸ್ ಅಂತ ಏನು ಕರೀತಾ ಇದ್ವಿ ಅವುಗಳು ಅವನತಿಯನ್ನು ಹೊಂದತೊಡಗಿ ಜನರು ಪರ್ಯಾಯ ಮಾರ್ಗವಾಗಿ ಅವರು ಉದ್ಯೋಗ ಅವಕಾಶಗಳನ್ನು ಹುಡುಕಿಕೊಂಡು ಗ್ರಾಮಗಳಿಂದ ನಗರಗಳಿಗೆ ವಲಸೆ ಹೋಗತೊಡಗ್ತಾರೆ ಆ ಪ್ರಮಾಣ ಹೆಚ್ಚಾಗಿ ಇವತ್ತು ಕೂಡ ನಿರಂತರವಾಗಿ ನಡೀತಾ ಇದೆ ಇಂತಹ ಸಂದರ್ಭಗಳಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸತಕ್ಕಂಥದ್ದು ಗ್ರಾಮಗಳಲ್ಲಿ ಅನೇಕ ಪರಿವರ್ತನೆಗಳು ಸಂಭವಿಸಿದೆ ಮುಂದಿನ ವರ್ಷ ನೀವು ಅವಿಭಕ್ತ ಕುಟುಂಬಗಳನ್ನು ಕುರಿತು ಅಧ್ಯಯನ ಮಾಡ್ತೀರಿ ಅವಿಭಕ್ತ ಕುಟುಂಬಗಳು ನಾಶವಾಗೋದಕ್ಕೆ ಈ ಒಂದು ವಲಸೆಯು ಕೂಡ ಗ್ರಾಮಗಳಿಂದ ನಗರಗಳಿಗೆ ವಲಸೆ ಹೋಗ್ತಕ್ಕಂತಹ ಪ್ರಮಾಣವು ಕೂಡ ಒಂದು ಮುಖ್ಯ ಕಾರಣವಾಗಿ ಇಲ್ಲಿ ಕಂಡುಬರುತ್ತೆ ಹಾಗಾಗಿ ಇಲ್ಲಿ ಅನೇಕ ಜನರು ಹಳ್ಳಿಯನ್ನು ಬಿಟ್ಟು ನಗರಗಳಿಗೆ ವಲಸೆ ಹೋಗ್ತಾರೆ ಸೊ ದ ಪೀಪಲ್ ಆರ್ ಗೋಯಿಂಗ್ ಟು ಮೂವ್ ಫ್ರಮ್ ವಿಲೇಜ್ ಟುವರ್ಡ್ಸ್ ಅರ್ಬನ್ ಏರಿಯಾಸ್ ಟುವರ್ಡ್ಸ್ ಸಿಟೀಸ್ ಸೊ ಸಮ್ಟೈಮ್ಸ್ ಇಟ್ ಕಾಸ್ಡ್ ಫಾರ್ ದ ಗ್ರೋತ್ ಆಫ್ ಸ್ಲಮ್ ಏರಿಯಾಸ್ ಕೊಳಚೆ ಪ್ರದೇಶಗಳ ಉಗಮಕ್ಕೆ ಅಲ್ಲಿ ಅವಕಾಶ ಆಗುತ್ತೆ ಅಂಡ್ ದ ಸಿಟೀಸ್ ಆರ್ ಥಿಕ್ಲಿ ಪಾಪ್ಯುಲೇಟೆಡ್ ನಗರಗಳು ಅತ್ಯಧಿಕ ಜನಸಂದಣಿಯಿಂದ ಕೂಡ್ತಕ್ಕಂತಹ ಒಂದು ಭಾಗಗಳಾಗಿ ಇಲ್ಲಿ ಕಂಡುಬರ್ತವೆ ಆ ಥರದ ಒಂದು ಬೆಳವಣಿಗೆಗಳು ಇಲ್ಲಾಗುತ್ತೆ ಮತ್ತೊಂದು ರೂಪದಲ್ಲಿ ನಗರಗಳಿಂದ ಗ್ರಾಮಗಳಿಗೆ ವಲಸೆ ಬರ್ತಕ್ಕಂಥ ನೋಡಿ ಮೊದಲನೇ ಭಾಗದಲ್ಲಿ ಅವರು ಉದ್ಯೋಗ ಅವಕಾಶಗಳನ್ನು ಹುಡುಕೊಂಡು ಹೋಗ್ತಾರೆ ಮತ್ತು ಅದು ಮುಂದುವರಿದು ಇತ್ತೀಚಿನ ವರ್ಷಗಳಲ್ಲಿ ನಾವು ಮಕ್ಕಳ ಶಿಕ್ಷಣ ಅಥವಾ ನಗರ ಪ್ರದೇಶಗಳಲ್ಲಿ ದೊರೆತಕ್ಕಂತಹ ಸೌಲಭ್ಯಗಳು ಇವೆಲ್ಲವುಗಳಿಗಾಗಿ ಅಲ್ಲಿ ವಾಸ ಮಾಡ್ತಕ್ಕಂತಹ ಜನಸಂಖ್ಯೆ ಜಾಸ್ತಿಯಾಗಿ ಇವತ್ತು ನಗರ ಪ್ರದೇಶಗಳು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ ಇದು ಇಡೀ ಸಮಾಜವನ್ನು ಪ್ರಭಾವಿಸ್ತಾ ಇದೆ ಇಡೀ ಸಮಾಜವನ್ನು ಪರಿವರ್ತಿಸ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ ಅದೇ ರೂಪದಲ್ಲಿ ನಗರಗಳಿಂದ ಗ್ರಾಮಗಳಿಗೆ ವಲಸೆ ಬರ್ತಕ್ಕಂಥ ಇದು ಬಹಳ ಕಡಿಮೆ ಸಂದರ್ಭ ಯಾಕೆಂದರೆ
ನಗರಗಳನ್ನು ಬಿಟ್ಟು ಹಳ್ಳಿಗಳಿಗೆ ಬಂದು ನೆಲೆಸ್ತಕ್ಕಂಥವ್ರ ಸಂಖ್ಯೆ ಬಹಳ ಕಡಿಮೆ. ಇಲ್ಲೋ ವಿಶೇಷವಾದಂಥ ಕಾರಣಗಳಿರಬೇಕು, ಅಥವಾ ಹಳ್ಳಿಯ ಬಗೆಗಿನ ವ್ಯಾಮೋಹ ಆಗಿರ್ಬೋದು, ಹಳ್ಳಿಯ ಬಗೆಗಿನ ಪ್ರೀತಿ ಆಗಿರ್ಬೋದು, ಅಥವಾ ಆಸ್ತಿ ಕೊನೆಯ ಭಾಗದಲ್ಲಿ ತಮ್ಮ ಜೀವಿತದ ಕೊನೆಯ ಭಾಗದಲ್ಲಿ ಅಥವಾ ನಿವೃತ್ತಿ ಹೊಂದಿದ ನಂತರ ಇಲ್ಲಿ ಆಸ್ತಿಯನ್ನು ನೋಡ್ಕೊಳ್ಬೇಕು ಅಥವಾ ಶಾಂತ ರೀತಿಯ ಜೀವನವನ್ನು ನಡೆಸಬೇಕು ಅಂಥೇಳಿ ಹಳ್ಳಿಗಳಿಗೆ ಬರಬೇಕು. ಅಥವಾ ಇತ್ತೀಚಿನ ಬೆಳವಣಿಗೆಗಳಲ್ಲಿ ನೀವು ಒಂದೆರಡು ತಿಂಗಳ ಬೆಳವಣಿಗೆಯಲ್ಲಿ ನೋಡ್ತಾ ಇದ್ರಿ, ಕರೋನಾ ಕಾರಣದಿಂದಾಗಿ ನಗರಗಳಲ್ಲಿರ್ತಕ್ಕಂಥ ಜನರೆಲ್ಲರೂ ಅಲ್ಲಿ ಉದ್ಯೋಗ ಅವಕಾಶಗಳನ್ನು ಕಳ್ಕೊಂಡು ನಮ್ಮ ಹಳ್ಳಿಗಳಿಗೆ ವಾಪಸ್ ಬಂದು ನೆಲೆಸಿರ್ತಕ್ಕಂಥ ಉದಾಹರಣೆಗಳು ಇದ್ದಾವೆ. ಆದರೆ ಇದು ಒಂದು ವಿಶೇಷ, ಇಟ್ಸ್ ಎ ಸ್ಪೆಷಲ್ ಎಕ್ಸೆಪ್ಷನ್, ಇದೊಂದು ವಿಶೇಷವಾದಂತಹ ಅಪವಾದ. ಆದರೆ ಇನ್ನು ಉಳಿದಂತೆ ನಾವು ನಗರಗಳಿಂದ ಗ್ರಾಮಗಳಿಗೆ ಹೋಗಿ ನೆಲೆಸ್ತಕ್ಕಂತಹ ಜನರ ಒಂದು ಸಂಖ್ಯಾ ಪ್ರಮಾಣ ಅಂತಕ್ಕಂಥದ್ದು ಕಡಿಮೆ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಒಟ್ಟಾರೆ ಈ ಎರಡೂ ಅಂಶಗಳು ನಮ್ಮ ಸಮಾಜವನ್ನು ಪ್ರಭಾವಿಸ್ತವೆ, ಸಮಾಜವನ್ನು ಪರಿವರ್ತಿಸ್ತವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಮತ್ತೊಂದು ವಯೋಮಾನ ಮತ್ತು ಲಿಂಗಾನುಪಾತ, ಏಜ್ ಅಂಡ್ ಸೆಕ್ಸ್ ರೇಷಿಯೋ ಅಂತಕ್ಕಂಥದ್ದು. ಇಲ್ಲಿ ವಯಸ್ಸಿನ ಒಂದು ವರ್ಗ ಮತ್ತು ಲಿಂಗಾನುಪಾತ ಇವೆರಡು ನಮ್ಮ ಜೈವಿಕ ಅಂಶಗಳಲ್ಲಿ ಮುಖ್ಯವಾಗಿ ಸಮಾಜವನ್ನು ಪರಿವರ್ತಿಸ್ತಾ ಹೋಗ್ತವೆ ಅಂತಕ್ಕಂಥದ್ದು. ಯಾವ ದೇಶದಲ್ಲಿ ಮಕ್ಕಳ ಮತ್ತು ವಯೋವೃದ್ಧರ ಸಂಖ್ಯೆ ಜಾಸ್ತಿ ಇರುತ್ತೆ ಅಲ್ಲಿ ಅಭಿವೃದ್ಧಿ ಅಥವಾ ಬೆಳವಣಿಗೆಗಳು ಅಂತಕ್ಕಂಥದ್ದು ಕಡಿಮೆಯಾಗುತ್ತೆ. ಯಾಕೆಂದರೆ ಚಿಕ್ಕ ಮಕ್ಕಳ ಕೆಲಸ ಮಾಡಬೇಕಾಗೋದಿಲ್ಲ, ವಯೋವೃದ್ಧರು ಕೆಲಸವನ್ನು ಮಾಡುವಂಥ ಸಾಮರ್ಥ್ಯವನ್ನು ಹೊಂದೋದಿಲ್ಲ. ಮತ್ತು ಅಂದರಲ್ಲಿ ವಯೋವೃದ್ಧರಿರ್ತಕ್ಕಂತಹ ಕಡೆಗಳಲ್ಲಿ ಅವರಿಗೆ ವೃದ್ಧಾಪ್ಯ ವೇತನವನ್ನು ಕೊಡಬೇಕಾಗುತ್ತೆ, ಅವರ ಆರೋಗ್ಯಕ್ಕೆ ಹೆಚ್ಚು ಸೌಲಭ್ಯಗಳನ್ನು ಕೊಡಬೇಕಾಗುತ್ತೆ. ಇದು ದೇಶದ ಆರ್ಥಿಕ ವ್ಯವಸ್ಥೆಯ ಮೇಲೆ ಮಾಡ್ತಕ್ಕಂತಹ ಒಂದು ಪ್ರಶ್ನೆ ಆಗುತ್ತೆ. ಅದೇ ರೀತಿಯಲ್ಲಿ ಯಾವ ದೇಶದಲ್ಲಿ ಯುವಕರ ಸಂಖ್ಯೆ ಜಾಸ್ತಿ ಇರುತ್ತೆ ಅಂತಹ ಕಡೆ ಸಮಾಜದ ಅಭಿವೃದ್ಧಿ ಆಗುತ್ತೆ, ಅವರು ಹೆಚ್ಚಾಗಿ ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ಕಂಡು ಬರುತ್ತದೆ. ಸೊ ದಿಸ್ ಕೈಂಡ್ ಆಫ್ ಏಜ್ ಅಂಡ್ ಸೆಕ್ಸ್ ರೇಷಿಯೋ ಕನ್ಸಿಸ್ಟ್ ಆಫ್ ತ್ರೀ ಫ್ಯಾಕ್ಟರ್ಸ್, ಚಿಲ್ಡ್ರನ್, ಯೂತ್ಸ್ ಅಂಡ್ ಏಜ್ ಪೀಪಲ್. ವೇರ್ ದೇರ್ ಈಸ್ ಚಿಲ್ಡ್ರನ್ ಆರ್ ಏಜ್ ಪೀಪಲ್ ಆರ್ ಮೋರ್ ಇನ್ ನಂಬರ್, ಇಟ್ ಲೀಡ್ಸ್ ಟು ದ ಇಟ್ ವಿಲ್ ಎಫೆಕ್ಟ್ಸ್ ಅಪಾನ್ ಅವರ್ ಪ್ರೋಗ್ರೆಸ್ ಆಫ್ ದ ಸೊಸೈಟಿ. ಅಂಡ್ ವೇರ್ ದೇರ್ ಈಸ್ ಯೂತ್ ಪೀಪಲ್ ಆರ್ ಮೋರ್, ದೇ ವಿಲ್ ಕಾಸ್ ಇಟ್ ಫಾರ್ ದ ಪ್ರೋಗ್ರೆಸ್ ಆಫ್ ದ ನೇಷನ್. ಮಕ್ಕಳು ವಯೋವೃದ್ಧರಿರ್ತಕ್ಕಂತಹ ಕಡೆಗಳಲ್ಲಿ ಅಷ್ಟೊಂದು ಅಭಿವೃದ್ಧಿಯನ್ನು ನಾವು ಕಾಣೋದಿಲ್ಲ, ಅವರಲ್ಲಿ ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯ ಕಡಿಮೆ. ಆದರೆ ಯುವ ವರ್ಗ ಹೆಚ್ಚಿರ್ತಕ್ಕಂಥ ಕಡೆಗಳಲ್ಲಿ ನಾವು ಇಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಇಲ್ಲಿ ಪ್ರಮುಖವಾಗಿ ಭೌಗೋಳಿಕ ಮತ್ತು ಜೈವಿಕ ಅಂಶಗಳು ಸಮಾಜದಲ್ಲಿ ಪರಿವರ್ತನೆಯನ್ನು ತರ್ತಕ್ಕಂತಹ ಬಹುಮುಖ್ಯವಾದಂತಹ ವಿಚಾರಗಳಾಗಿ ಕಂಡುಬರ್ತವೆ ಎನ್ನುವಂಥದ್ದನ್ನು ಮುಖ್ಯವಾಗಿ ನೋಡುತ್ತೇವೆ. ಸೊ ನಂತರ ಮೂರನೇದಾಗಿ ನಾವು ನೋಡ್ತಕ್ಕಂತಹದ್ದು ಸಾಂಸ್ಕೃತಿಕ ಅಂಶಗಳು ಮತ್ತು ತಾಂತ್ರಿಕ ಅಂಶಗಳನ್ನು ಕುರಿತಾಗಿ. ಮೂರನೆಯದು ಸಾಂಸ್ಕೃತಿಕ ಅಂಶಗಳು. ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಅಂಶಗಳು ಯಾವ ರೂಪದಲ್ಲಿ ಸಮಾಜದಲ್ಲಿ ಪರಿವರ್ತನೆಯನ್ನು ತರುತ್ತವೆ ಎನ್ನುವಂತಹದ್ದು. ಸೊ ಇವುಗಳನ್ನು ಕೂಡ ನಾವು ಮೂರು ಭಾಗಗಳಲ್ಲಿ ನೋಡ್ತೀವಿ. ಒಂದು ಪರಿಶೋಧನೆ, ಸಾಂಸ್ಕೃತಿಕ ಅಂಶಗಳಲ್ಲಿ ಒಂದು ಪರಿಶೋಧನೆ, ಮತ್ತೊಂದು ಆವಿಷ್ಕಾರ, ಮತ್ತೊಂದು ಪ್ರಸರಣ. ಈ ಅಂಶಗಳು ಸಂಸ್ಕೃತಿಯ ಚೌಕಟ್ಟಿನಲ್ಲಿ ಬದಲಾವಣೆಯನ್ನು ತರ್ತಕ್ಕಂಥವುಗಳು, ಅವರ್ ಕಲ್ಚರಲ್ ಫ್ಯಾಕ್ಟರ್ಸ್. ಮ್ಯಾನ್ ಇಸ್ ಅ ಸೋಷಿಯಲ್ ಬೀಯಿಂಗ್ ಆರ್ ಮ್ಯಾನ್ ಇಸ್ ಅ ಸೋಷಿಯಲ್ ಅನಿಮಲ್, ಇನ್ ದ ಸೇಮ್ ವೇ ಈಸ್ ಆಲ್ಸೋ ಎ ಕಲ್ಚರಲ್ ಬೀಯಿಂಗ್. ಸೊ ದಿಸ್ ಕೈಂಡ್ ಆಫ್ ಕಲ್ಚರ್ ಕನ್ಸಿಸ್ಟ್ ಆಫ್ ತ್ರೀ ಫ್ಯಾಕ್ಟರ್ಸ್. ಒನ್ ಈಸ್ ಡಿಸ್ಕವರಿ, ಇನ್ವೆನ್ಷನ್ ಅಂಡ್ ಕಲ್ಚರ್ ಡಿಫ್ಯೂಷನ್. ಸೊ ದೀಸ್ ತ್ರೀ ಆರ್ ಗೋಯಿಂಗ್ ಟು ಅಫೆಕ್ಟ್ ಆರ್ ದೀಸ್ ತ್ರೀ ಫ್ಯಾಕ್ಟರ್ಸ್ ಆರ್ ಗೋಯಿಂಗ್ ಟು ಬ್ರಾಟ್ ಲಾಟ್ಸ್ ಆಫ್ ಚೇಂಜಸ್ ಇನ್ ಅವರ್ ಸೊಸೈಟಿ. ಈ ಮೂರು ಅಂಶಗಳು ಬದಲಾವಣೆಯನ್ನು ತರುತ್ತವೆ. ಅಕಾರ್ಡಿಂಗ್ ಟು ಮ್ಯಾಕ್ಸ್ ವೇವರ್ ಏನು ಹೇಳ್ತಾರೆ ಅಂದರೆ, ನಮ್ಮ ಧರ್ಮ, ಭಾಷೆ, ನಮ್ಮ ನಂಬಿಕೆಗಳು, ರೂಢಿ ಪದ್ಧತಿಗಳು, ನಮ್ಮ ನೈತಿಕ ನಿಯಮಗಳು ಇವೆಲ್ಲವೂ ಸಮಾಜದ ಪರಿವರ್ತನೆಗೆ ಕಾರಣವಾಗುತ್ತವೆ ಎನ್ನುವಂತಹ ಅಂಶವನ್ನು ಅವರಿಲ್ಲಿ ಹೇಳ್ತಾರೆ. ಸೊ ಅಕಾರ್ಡಿಂಗ್ ಟು ಮ್ಯಾಕ್ಸ್ ವೇವರ್, ಅವರ್ ರಿಲಿಜನ್, ಅವರ್ ಲ್ಯಾಂಗ್ವೇಜ್, ಅವರ್ ಬಿಲೀಫ್ಸ್, ಅವರ್ ಫೋಕ್ವೇಸ್ ಅಂಡ್ ಮೋರ್ಸ್, ದೀಸ್ ಆರ್ ಆಲ್ ಗೋಯಿಂಗ್ ಟು ಬ್ರಿಂಗ್ ಲಾಟ್ ಆಫ್ ಚೇಂಜ್ ಇನ್ ಅವರ್ ಸೊಸೈಟಿ. ಹೇಗೆ ಅವುಗಳು ಬದಲಾವಣೆಯನ್ನು ತರ್ತವೆ. ಅಂಡ್ ಸಮ್ಟೈಮ್ಸ್
ಕಲ್ಚರಲ್ ಲ್ಯಾಗ್ ಆಲ್ಸೋ ಬ್ರಿಂಗ್ ಲಾಟ್ ಆಫ್ ಚೇಂಜ್ ಇನ್ ಅವರ್ ಸೊಸೈಟಿ. ಸಾಂಸ್ಕೃತಿಕ ಹಿಂಬೇಡಿಕೆಯು ಕೂಡ ಇಲ್ಲಿ ಬದಲಾವಣೆಯನ್ನು ತರುವಂತಹ ಪ್ರಯತ್ನವನ್ನು ಮಾಡ್ತದೆ ಎಂತಕ್ಕಂಥದ್ದು. ಸೊ ಅವುಗಳು ಹೇಗೆ ಇಲ್ಲಿ ಬದಲಾವಣೆಯನ್ನು ತರ್ತವೆ ಎನ್ನುವಂತಹದ್ದನ್ನು ನಾವಿಲ್ಲಿ ಗಮನಿಸಿದರೆ, ಮೊದಲನೇದು ಪರಿಶೋಧನೆ, ಡಿಸ್ಕವರಿ ಅಂತಕ್ಕಂಥದ್ದು. ಈಗಾಗಲೇ ಅಸ್ತಿತ್ವದಲ್ಲಿದ್ದು ನಮಗೆ ಗೋಚರಿಸದೇ ಇರುವುದನ್ನು ಕಂಡುಹಿಡಿತಕ್ಕಂತಹದ್ದು ಇಲ್ಲಿ ಪರಿಶೋಧನೆ. ಈಗಾಗಲೇ ಅಸ್ತಿತ್ವದಲ್ಲಿದೆ, ಆದರೆ ಅದು ನಮಗೆ ಗೋಚರ ಆಗಿಲ್ಲ ಅಷ್ಟೇ. ಅದನ್ನು ಕಂಡುಹಿಡಿತಕ್ಕಂಥದ್ದನ್ನು ನಾವು ಪರಿಶೋಧನೆ ಅಂತ ಹೇಳಿ ಕರೀತೀವಿ. ಉದಾಹರಣೆಗೆ ವಾಸ್ಕೋ ಡ ಗಾಮ ಭಾರತಕ್ಕೆ ಭೂಮಾರ್ಗವನ್ನು ಕಂಡುಹಿಡಿತಕ್ಕಂಥದ್ದು. ನೋಡಿ, ಇದೊಂದು ಘಟನೆ ಇಡೀ ಭಾರತೀಯ ಸಮುದಾಯವನ್ನು, ಇಡೀ ಭಾರತದ ಪರಂಪರೆಯನ್ನು ನೂರಾರು ವರ್ಷಗಳ ಕಾಲ ನೆನಪಿಸಿಕೊಳ್ಳುವಷ್ಟು ಪರಿವರ್ತನೆಗೆ ಅವಕಾಶವನ್ನು ಮಾಡಿಕೊಡ್ತು. ಹಾಗಾಗಿ ನಮ್ಮ ಹೊಸ ಬೆಳವಣಿಗೆಗಳೇನಿದ್ದಾವೆ, ಶೋಧಗಳೇನಿದ್ದಾವೆ, ಅವು ಇಡೀ ಸಮಾಜವನ್ನು ಪರಿವರ್ತಿಸುತ್ತಾ ಹೋಗುತ್ತವೆ ಎನ್ನುವಂತಹದನ್ನು ನಾವು ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಸೊ ಡಿಸ್ಕವರಿ ಮೀನ್ಸ್ ಫೈಂಡ್ ಔಟ್ ದಟ್ ವಿಚ್ ಆರ್ ಆಲ್ರೆಡಿ ಎಕ್ಸಿಸ್ಟ್ ಬಟ್ ವಿ ಹ್ಯಾವ್ ಟು ಫೈಂಡ್. ಫಾರ್ ಎಕ್ಸಾಂಪಲ್, ವಾಸ್ಕೋ ಡ ಗಾಮಾ ಡಿಸ್ಕವರ್ ಸೀ ರೂಟ್ ಟು ಇಂಡಿಯಾ. ಭಾರತಕ್ಕೆ ಜಲಮಾರ್ಗವನ್ನು ಕಂಡಿಡಬೇಕಂತಹದ್ದು ಇಲ್ಲಿನ ಒಂದು ವಿಶೇಷವಾದಂತಹ ಡಿಸ್ಕವರಿ ಅಥವಾ ಪರಿಶೋಧನೆ. ಇದರಿಂದ ಸಾಕಷ್ಟು ಪರಿವರ್ತನೆಗಳು ಭಾರತೀಯ ಸಮಾಜದ ಮೇಲೆ ಆಗಿರ್ತಕ್ಕಂಥದ್ದು, ಬ್ರಿಟಿಷರು ಭಾರತಕ್ಕೆ ಬರ್ತಕ್ಕಂಥದ್ದು, ನೂರಾರು ವರ್ಷಗಳ ಕಾಲ ಅವರ ಪ್ರಭಾವ. ಸ್ಟಿಲ್ ಟುಡೇ ವಿ ವಿಲ್ ನಾಟ್ ಕಮ್ ಔಟ್ ಫ್ರಮ್ ದ ಎಫೆಕ್ಟ್ಸ್ ಆಫ್ ಬ್ರಿಟಿಷ್ ರೂಲ್. ಬ್ರಿಟಿಷರ ಆಳ್ವಿಕೆ ಇವತ್ತಿಗೂ ನಾವು ಹೊರಬರಕ್ಕೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಅದರ ಒಂದು ಪ್ರಭಾವ ಅಂತಕ್ಕಂಥದ್ದು ಇದೆ. ಅಂತಹ ಬೆಳವಣಿಗೆಗಳನ್ನು ನಾವಿಲ್ಲಿ ನೋಡ್ತೇವೆ. ಎರಡನೆಯದು ಆವಿಷ್ಕಾರ, ಇನ್ವೆನ್ಷನ್ಸ್. ಆವಿಷ್ಕಾರ ಅಂತಕ್ಕಂಥದ್ದು ಈಗಾಗಲೇ ಅಸ್ತಿತ್ವದಲ್ಲಿ ಇಲ್ಲ, ಆದರೆ ಹೊಸದಾಗಿ ಅದನ್ನು ನಾವು ರೂಪಿಸ್ತಕ್ಕಂಥದ್ದು. ಈಗಾಗಲೇ ಅದು ಅಸ್ತಿತ್ವದಲ್ಲಿ ಇಲ್ಲ, ಆದರೆ ಹೊಸದಾಗಿ ಅದನ್ನು ರೂಪಿಸ್ತಕ್ಕಂಥದ್ದು. ಉದಾಹರಣೆಗೆ ನಾವು ವಿದ್ಯುಚ್ಛಕ್ತಿ, ಅಣುಶಕ್ತಿ, ದೂರದರ್ಶನ ಅಥವಾ ಮೊಬೈಲ್ಗಳನ್ನು ಕಂಡುಹಿಡಿತಕ್ಕಂಥದ್ದು, ಇವೆಲ್ಲವುಗಳು ಹೊಸ ರೀತಿಯ ಒಂದು ಆವಿಷ್ಕಾರಗಳು. ಇವುಗಳು ಇಡೀ ಸಮಾಜವನ್ನು ಎಷ್ಟು ಪ್ರಮಾಣದಲ್ಲಿ ಬದಲಾಯಿಸಿವೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಗುತ್ತೆ. ವಿದ್ಯುಚ್ಛಕ್ತಿ ಅಂತಕ್ಕಂಥದ್ದು, ಆಟೋಮಿಕ್ ಎನರ್ಜಿ ಅಣುಶಕ್ತಿ ಅಂತಕ್ಕಂಥದ್ದು, ಮೊಬೈಲ್ಗಳ ಬಳಕೆ, ದೂರದರ್ಶನ, ಇಂತಹ ಹೊಸ ಆವಿಷ್ಕಾರಗಳು ನಮ್ಮ ಇಡೀ ಸಾಮಾಜಿಕ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಬದಲಾಯಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇವತ್ತು ನೀವು ಯಾವ ಹಳ್ಳಿಯನ್ನು ತಗೊಂಡು ಯಾವ ಮನೆಗಳು ಟಿ ವಿ ಇಲ್ಲದೆ ಇರ್ತಕ್ಕಂಥ ಇಲ್ಲ, ಮತ್ತು ಅದರಿಂದಾಗಿ ನಮ್ಮ ಇಡೀ ಗ್ರಾಮೀಣ ಸಮುದಾಯ ಸಾಕಷ್ಟು ಪರಿವರ್ತನೆಗೆ ಒಳಗಾಗಿರ್ತಕ್ಕಂಥದ್ದನ್ನು ನಾವಲ್ಲಿ ನೋಡ್ತೀವಿ. ಎಲ್ಲ ರೀತಿಯ ಬೆಳವಣಿಗೆಗಳು, ಬದಲಾವಣೆಗಳು ಇಲ್ಲಿ ಆಗಿದೆ. ಇನ್ವೆನ್ಷನ್, ಇನ್ವೆಂಟ್ ಸಮಥಿಂಗ್ ದಟ್ ಡಿಡ್ ನಾಟ್ ಎಕ್ಸಿಸ್ಟ್ ಬಿಫೋರ್. ಸೊ ಫಾರ್ ಎಕ್ಸಾಂಪಲ್, ಎಲೆಕ್ಟ್ರಿಸಿಟಿ, ಆಟೋಮಿಕ್ ಎನರ್ಜಿ, ಟಿ ವಿ, ಮೊಬೈಲ್ ಆ್ಯಂಡ್ ಎಕ್ಸೆಟ್ರಾ. ಇವುಗಳು ದೀಸ್ ವಿಲ್ ಬಿ ಗೋಯಿಂಗ್ ಟು ಕ್ರಿಯೇಟ್ ಲಾಟ್ ಆಫ್ ಚೇಂಜ್ ಇನ್ ಅವರ್ ಸೊಸೈಟಿ. ವಿ ಕೆನಾಟ್ ಲಿವ್ ವಿತೌಟ್ ಟಿ ವಿ ಲೈಕ್ ದಿಸ್. ಸೊ ದಿಸ್ ಕೈಂಡ್ ಆಫ್ ಚೇಂಜಸ್ ಆರ್ ಟೇಕಿಂಗ್ ಪ್ಲೇಸ್ ಇನ್ ಅವರ್ ಸೊಸೈಟಿ. ಈ ಥರದ ಹೊಸ ಹೊಸ ಆವಿಷ್ಕಾರಗಳು ನಮ್ಮ ಸಾಮಾಜಿಕ ವ್ಯವಸ್ಥೆಯ ಮೇಲೆ ಸಾಕಷ್ಟು ಪ್ರಭಾವವನ್ನು ಉಂಟು ಮಾಡಿವೆ ಅಂತಕ್ಕಂತಹದ್ದು. ಮತ್ತೊಂದು ಪ್ರಸರಣ, ಡಿಫ್ಯೂಷನ್. ಸಂಸ್ಕೃತಿಯ ಅಂಶಗಳು ಒಂದು ಸಮಾಜದಿಂದ ಇನ್ನೊಂದು ಸಮಾಜಕ್ಕೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಸಾರವಾಗ್ತಕ್ಕಂತಹದನ್ನು ನಾವು ಇಲ್ಲಿ ಪ್ರಸರಣ ಅಂಥೇಳಿ ಕರೀತೀವಿ. ಉದಾಹರಣೆಗೆ ಬೌದ್ಧ ಧರ್ಮದ ಅಂಶಗಳು ಚೀನಾ ಮತ್ತು ಶ್ರೀಲಂಕಾ ಅಲ್ಲಿ ಪ್ರಸಾರಗೊಂಡಿರ್ತಕ್ಕಂಥದ್ದು. ಕಾರ್ಲ್ ಮಾರ್ಕ್ಸ್ನ ಸಿದ್ಧಾಂತಗಳು ಜಗತ್ತಿನಾದ್ಯಂತ ಪ್ರಸಾರಗೊಂಡಿರ್ತಕ್ಕಂಥದ್ದು. ಗಾಂಧಿ ತತ್ವಗಳು ಜಗತ್ತಿನಾದ್ಯಂತ ರೂಪುಗೊಂಡಿರ್ತಕ್ಕಂಥದ್ದು ಅಥವಾ ಬದಲಾವಣೆಯನ್ನು ಉಂಟು ಮಾಡಿರ್ತಕ್ಕಂಥದ್ದು. ಡಿಫ್ಯೂಷನ್, ದಟ್ ಮೀನ್ಸ್ ಸ್ಪ್ರೆಡ್ ಆಫ್ ಕಲ್ಚರಲ್ ಎಲಿಮೆಂಟ್ಸ್ ಫ್ರಮ್ ಒನ್ ನೇಷನ್ ಟು ಅನದರ್ ನೇಷನ್, ಆರ್ ಒನ್ ಕಲ್ಚರ್ ಟು ಅನದರ್ ಕಲ್ಚರ್. ಸ್ಪ್ರೆಡ್ ಆಫ್ ಕಲ್ಚರಲ್ ಎಲಿಮೆಂಟ್ಸ್ ಫ್ರಮ್ ಒನ್ ನೇಷನ್ ಟು ಅನದರ್ ನೇಷನ್, ಆರ್ ಒನ್ ಕಲ್ಚರ್ ಟು ಅನದರ್ ಕಲ್ಚರ್. ಫಾರ್ ಎಕ್ಸಾಂಪಲ್, ಬುದ್ಧಿಸಮ್, ಇಟ್ ವಾಸ್ ಸ್ಪ್ರೆಡ್ ಟು ಚೈನಾ ಅಂಡ್ ಟುವರ್ಡ್ಸ್ ಶ್ರೀಲಂಕಾ. ಅಂಡ್ ದೇರ್ ಈಸ್ ಕಾರ್ಲ್ ಮಾರ್ಕ್ಸ್ ಥಿಯರಿ, ಗಾಂಧಿಸಮ್,
ಆರ್ ವರ್ಲ್ಡ್ ವೈಡ್ ದೀಸ್ ಆರ್ ನಾಟ್ ಓನ್ಲಿ ಪರ್ಟಿಕ್ಯುಲರ್ ಟು ಎ ನೇಷನ್ ದೀಸ್ ವಿಲ್ ಬಿ ಗೋಯಿಂಗ್ ಟು ಚೇಂಜ್ ದೀಸ್ ವಿ ಗೋಯಿಂಗ್ ಟು ಬ್ರಿಂಗ್ ಲಾಟ್ ಆಫ್ ಚೇಂಜ್ ಇನ್ ದ ಥ್ರೋಟ್ ದ ವರ್ಲ್ಡ್ ಸೊ ಇಲ್ಲಿ ಆ ಒಂದು ಪ್ರಸರಣ ಅಂತಕ್ಕಂಥದ್ದು ಕೂಡ ಇಲ್ಲಿ ಮುಖ್ಯ ಆಯಿತು ಮತ್ತೊಂದು ನಾಲ್ಕನೇದು ಸಾಮಾಜಿಕ ಶಾಸನಗಳು ಸಾಮಾಜಿಕ ಶಾಸನಗಳು ಸೋಷಿಯಲ್ ಲೆಜಿಸ್ಲೇಷನ್ಸ್ ಅಂತಕ್ಕಂಥದ್ದು ಸೊ ಸಾಮಾಜಿಕ ಶಾಸನಗಳು ಅನೇಕ ರೀತಿಯ ಪರಿವರ್ತನೆಯನ್ನು ತರ್ತಾ ಇವೆ ಇಲ್ಲಿ ಕೆಲವು ಅಂಶಗಳನ್ನು ಮಾತ್ರ ಉದಾಹರಣೆ ತೆಗೆದುಕೊಳ್ಳೋಣ ಸೋಷಿಯಲ್ ಲೆಜಿಸ್ಲೇಷನ್ಸ್ ಆಲ್ಸೋ ಬ್ರಾಡ್ಸ್ ಸೋಷಿಯಲ್ ರಿಫಾರ್ಮ್ಸ್ ಆ್ಯಂಡ್ ಸೋಷಿಯಲ್ ಚೇಂಜ್ ಇನ್ ದ ಸೊಸೈಟಿ ಫಾರ್ ಎಕ್ಸಾಂಪಲ್ 1955 ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಆಫ್ 1955 ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಆಫ್ 1955 ಪ್ರಾಕ್ಟೀಸಿಂಗ್ ಆಫ್ ಅಂಟಚಬಲಿಟಿ ಈಸ್ ಎ ಕ್ರೈಮ್ ಆ್ಯಕ್ಟ್ ಆಫ್ 1955 ಪ್ರಾಕ್ಟೀಸಿಂಗ್ ಆಫ್ ಅಂಟಚಬಲಿಟಿ ಈಸ್ ಎ ಕ್ರೈಮ್ 1955 ಈಕ್ವಲ್ ವೇಜಸ್ ಆ್ಯಕ್ಟ್ ಆಫ್ 1976 ಈಕ್ವಲ್ ವೇಜಸ್ ಆ್ಯಕ್ಟ್ ಇನ್ 1986 ಪ್ರಾಹಿಬಿಷನ್ ಆಫ್ ಚೈಲ್ಡ್ ಲೇಬರ್ ಪ್ರಾಹಿಬಿಷನ್ ಆಫ್ ಚೈಲ್ಡ್ ಲೇಬರ್ ದೀಸ್ ಕೈಂಡ್ ಆಫ್ ಫ್ಯೂ ಲೆಜಿಸ್ಲೇಷನ್ಸ್ ಆರ್ ಬ್ರಾಟ್ ಲಾಟ್ ಆಫ್ ಚೇಂಜ್ ಇನ್ ಅವರ್ ಸೊಸೈಟಿ ಬಿಕಾಸ್ ಹಿಂದೂ ಮ್ಯಾರೇಜ್ ಆಕ್ಟ್ ಆಫ್ 1955 ಇಟ್ ಪ್ರೊವೈಡ್ ಈಕ್ವಲ್ ಆಪರ್ಚುನಿಟೀಸ್ ಫಾರ್ ಮೆನ್ ಆ್ಯಂಡ್ ವುಮೆನ್ ಟು ಟೇಕ್ ಡೈವೋರ್ಸ್ ಇನ್ ಎ ಡಿಫರೆಂಟ್ ಆ್ಯಂಡ್ ಸ್ಪೆಷಲ್ ಕಂಡೀಷನ್ಸ್ 1955 ಆಕ್ಟ್ ಸೇಸ್ ಪ್ರಾಕ್ಟೀಸಿಂಗ್ ಆಫ್ ಅಂಟಚಬಿಲಿಟಿ ಈಸ್ ಎ ಕ್ರೈಮ್ 1976 ಆಕ್ಟ್ ಈಕ್ವಲ್ ವೇಜಸ್ ಆ್ಯಕ್ಟ್ ಸೇಸ್ ಆರ್ ಇಟ್ ಪ್ರೊವೈಡ್ಸ್ ಈಕ್ವಲ್ ಪೇ ಫಾರ್ ಮೆನ್ ಆ್ಯಂಡ್ ವಿಮೆನ್ ಫಾರ್ ದೇರ್ ಈಕ್ವಲ್ ವರ್ಕ್ 1986 prohibits child labor. So, after this legislation, child labor will be going to decrease. So, these are the few legislations will brought certain change in our society. ಸಾವಿರದ 1955 ಹಿಂದು ವಿವಾಹ ಕಾಯ್ದೆ ಅಂತಕ್ಕಂತಹದ್ದು ಸ್ತ್ರೀ ಪುರುಷರಿಗೆ ವಿಶೇಷವಾದಂಥ ಸಂದರ್ಭಗಳಲ್ಲಿ ಇಬ್ಬರಿಗೂ ವಿಚ್ಛೇದನವನ್ನು ಪಡ್ಕೊಳ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿದೆ ಮತ್ತು ಏಕಪತ್ನಿತ್ವವನ್ನು ಕಡ್ಡಾಯಗೊಳಿಸಿದೆ ಹಾಗೆ 1955 ಅಸ್ಪೃಶ್ಯತಾಚರಣೆ ಅಪರಾಧ ಕಾಯ್ದೆ ಅಂತಕ್ಕಂಥದ್ದು ಅಸ್ಪೃಶ್ಯತಾಚರಣೆ ತೀವ್ರತೆಯನ್ನು ತಕ್ಕ ಮಟ್ಟಿಗಾದರೂ ಕಡಿಮೆ ಮಾಡಿದೆ ಹಾಗೆ 1976 ಸಮಾನ ವೇತನ ಕಾಯ್ದೆ ಅಂತಕ್ಕಂಥದ್ದು ಸ್ತ್ರೀ ಪುರುಷರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ನೀಡತಕ್ಕಂಥ ಅವಕಾಶವನ್ನು ಒದಗಿಸಿದೆ 1986 ಮಕ್ಕಳ ದುಡಿಮೆಯನ್ನು ನಿಷೇಧಿಸತಕ್ಕಂತಹ ಕಾಯ್ದೆಯು ಇಲ್ಲಿ ಚಿಕ್ಕ ಮಕ್ಕಳ ದುಡಿಮೆಯನ್ನು ಇಲ್ಲಿ ಬಾಲಕಾರ್ಮಿಕ ಪದ್ಧತಿಯನ್ನು ನಿಷೇಧಿಸಿದೆ ಹಾಗಾಗಿ ಮಕ್ಕಳು ಇವತ್ತು ಶಿಕ್ಷಣವನ್ನು ಪಡ್ಕೊಳ್ಳೋದಕ್ಕೆ ಸಾಕಷ್ಟು ಅನುಕೂಲಗಳು ಆಗಿರ್ತಕ್ಕಂತಹದ್ದನ್ನು ನಾವಿಲ್ಲಿ ಮುಖ್ಯವಾಗಿ ಗಮನಿಸಬಹುದು ಎನ್ನುವಂತಹದ್ದು ನಂತರ ಕೊನೆಯದಾಗಿ ನಾಲ್ಕನೇದು ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಂಶಗಳು ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಂಶಗಳು ಸಮಾಜಶಾಸ್ತ್ರಜ್ಞ ವೆಬ್ಲನ್ ಅವರ ಪ್ರಕಾರ ನಮ್ಮ ಸಮಾಜವನ್ನು ಪರಿವರ್ತಿಸತಕ್ಕಂತಹ ಸಂದರ್ಭದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಂಶಗಳು ಹೆಚ್ಚು ಮಹತ್ವವಾದಂತಹ ಬದಲಾವಣೆಗಳನ್ನು ತರುತ್ತವೆ ಎನ್ನುವಂತಹದ್ದು ಸೊ ಈ ಭಾಗದಲ್ಲಿ ನಾವು ಮೂರು ಅಂಶಗಳಲ್ಲಿ ಈ ಒಂದು ಪರಿವರ್ತನೆಯನ್ನು ಅಧ್ಯಯನ ಮಾಡ್ತೀವಿ ಒಂದು ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆ ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆ ಇಲ್ಲಿ ಮುಖ್ಯವಾಗಿ ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆಗಳು ಎರಡನೇದು ಹೊಸ ವರ್ಗಗಳ ಉದಯ ಹೊಸ ರೀತಿಯ ವರ್ಗಗಳ ಒಂದು ಉದಯ ಆಗ್ತಕ್ಕಂಥದ್ದು ಮತ್ತು ಕೃಷಿ ವ್ಯವಸ್ಥೆ ಹೇಗೆ ಇಲ್ಲಿ ಆಧುನಿಕಗೊಳ್ತಾ ಹೋಯಿತು ತಂತ್ರಜ್ಞಾನಕ್ಕೆ ಒಳಪಡ್ತಾ ಹೋಯಿತು ಅಂತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ನಾಲೆಡ್ಜ್ ಇಸ್ ಸೈನ್ಸ್
ಕ್ರಮಬದ್ಧವಾದಂತಹ ಒಂದು ಅಧ್ಯಯನವನ್ನು ನಾವು ವಿಜ್ಞಾನ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಪ್ರೊಡಕ್ಷನ್ ಆಫ್ ಥಿಂಗ್ಸ್ ವಿತ್ ದ ಹೆಲ್ಪ್ ಆಫ್ ನಾಲೆಡ್ಜ್ ಈಸ್ ಟೆಕ್ನಾಲಜಿ. ಪ್ರೊಡಕ್ಷನ್ ಆಫ್ ಥಿಂಗ್ಸ್ ವಿತ್ ದ ಹೆಲ್ಪ್ ಆಫ್ ನಾಲೆಡ್ಜ್ ಈಸ್ ಟೆಕ್ನಾಲಜಿ. ಈ ಒಂದು ಜ್ಞಾನದ ಸಹಾಯದಿಂದ ನಾವು ಹೊಸ ವಸ್ತುಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಹೋಗ್ತಕ್ಕಂಥದ್ದು ತಂತ್ರಜ್ಞಾನ. ಇಲ್ಲಿ ಜ್ಞಾನದ ಬಳಕೆಯಿಂದ ಈ ಒಂದು ತಂತ್ರಜ್ಞಾನ ಅಂತಕ್ಕಂಥದ್ದು ರೂಪುಗೊಳ್ಳುತ್ತದೆ. ಇದು ಸಮಾಜದಲ್ಲಿ ಹೇಗೆ ಪರಿವರ್ತನೆಯನ್ನು ಜಾರಿಗೊಳಿಸ್ತದೆ ಅಂತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಮೊದಲನೇದು ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆ, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಮೀನ್ಸ್ ಆಫ್ ಕಮ್ಯುನಿಕೇಷನ್. 18ನೇ ಶತಮಾನದಲ್ಲಿ ಉಂಟಾದಂತಹ ಕೈಗಾರಿಕಾ ಕ್ರಾಂತಿ ಮತ್ತು ನಗರಗಳ ಬೆಳವಣಿಗೆ ಅಂತಕ್ಕಂಥದ್ದು ಸಾಕಷ್ಟು ಇಲ್ಲಿ ಅಭಿವೃದ್ಧಿಗೆ ಕಾರಣ ಅಂತಕ್ಕಂಥದ್ದು ಆಯಿತು. ಜನರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಯಾಣಿಸ್ತಕ್ಕಂಥದ್ದು ಬಸ್ಸುಗಳಲ್ಲಿ, ರೈಲುಗಳಲ್ಲಿ, ವಿಮಾನದಲ್ಲಿ. ಈ ಒಂದು ಆಧುನಿಕತೆ ಹೆಚ್ಚಾಗ್ತಾ ಹೋದಂತೆ ಅಲ್ಲಿ ಸಾಕಷ್ಟು ಬದಲಾವಣೆಗಳು ಅಂತಕ್ಕಂಥದ್ದು ಆಗ್ತಾ ಬಂದವು. ಹಾಗೆಯೇ ದೂರದರ್ಶನ ಅಥವಾ ಅಂತರ್ಜಾಲ, ಇಮೇಲ್, ಇವುಗಳ